ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಹಬ್ಬಿರುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 12 ಸರಣಿ ಕಾರ್ಯಕ್ರಮ 112. ಕಳೆದ ವಾರ ನಾವು ವಿಶ್ವಾಮಿತ್ರೆ ಮತ್ತು ಮೇನಕೆಯವರ ಅನುಕೂಲ ದಾಂಪತ್ಯ, ಆ ದಾಂಪತ್ಯದ ವರ್ಣನೆ, ಆ ಸೊಬಗನ್ನು ನಾವೆಲ್ಲ ಆಸ್ವಾದಿಸಿದ್ವಿ. ಈಗ ಮುಂದಿನ ಭಾಗವನ್ನು ನೋಡೋಣ. 39ನೆಯ ತರಂಗ. ಹಗಲು ಹೋಗಿ ರಾತ್ರಿಯಾಗಿ, ರಾತ್ರಿ ಹಗಲು ಎರಡು ಕಳೆದು ವಾರ ವಾರವಾಗಿ, ವಾರಗಳು ಕಳೆದು ಪಕ್ಷವಾಗಿ, ಶುಕ್ಲಪಕ್ಷ ಕೃಷ್ಣ ಪಕ್ಷಗಳು ಒಂದರ ಹಿಂದೆ ಒಂದು ಓಡಿ ಮಾಸಗಳಾಗಿ, ಋತುಗಳಾಗಿ, ಆಯನಗಳಾಗಿ ವರ್ಷವು ಪೂರೈಸುತ್ತಾ ಬಂದಿದೆ, ಅಥವಾ ಪೂರೈಸಿದೆ. ಇನ್ನೊಂದು ದಿನವಾದರೆ ವರ್ಷವು ಮುಗಿಯುವುದು, ದೇವತೆಗಳು ಕೊಟ್ಟಿದ್ದ ಗಡುವು ಮುಗಿಯುವುದು. ಇಂದು ಹುಣ್ಣಿಮೆ, ಸಂಜೆಯು ಸಮೀಪಿಸುತ್ತಿದೆ ಎಂದು ಉದ್ದವಾಗುತ್ತಿರುವ ನೆರಳುಗಳು ಹೇಳುತ್ತಿವೆ. ಕೆಟ್ಟವರು ಒಳ್ಳೆಯವರಾದಾಗ ಜನರಿಗೆ ಪ್ರಿಯರಾಗುವಂತೆ ಹೊಡೆಯುವಷ್ಟು ತೀಕ್ಷ್ಣವಾಗಿದ್ದ ಸೂರ್ಯಕಿರಣಗಳು ತಮ್ಮ ತೀವ್ರತೆಯನ್ನು ಬಿಟ್ಟು ಜನಪ್ರಿಯವಾಗಿ ಒಳಗಿದ್ದವರನ್ನು ಹೊರಕ್ಕೆ ಕರೆಯುತ್ತಿವೆ. ಆಶ್ರಮದಲ್ಲಿ ಮೃಗ ಪಕ್ಷಿಗಳು ಮಧ್ಯಾಹ್ನದ ಆಯಾಸವನ್ನು ಮರೆತಂತೆ ಎದ್ದು ಓಡಾಡುತ್ತಿವೆ. ವಿಶ್ವಾಮಿತ್ರನು ಪಾರಿಜಾತದ ಬುಡದಲ್ಲಿ ಬಂಡೆಯ ಮೇಲೆ ಕುಳಿತು ಯೋಚಿಸುತ್ತಿದ್ದಾನೆ. ಏಕೆ ಅನ್ನುವುದು ಅರಿಯದೆ ಆತನ ಮನಸ್ಸು ಅಂದು ಮೇನಕೆಯ ಮದುವೆಯ ದಿನ ಮದನ ನಾಡಿದ ಮಾತುಗಳನ್ನು ನೆನೆದಿದೆ. ಅಹಂಕಾರವು ಬೆಳೆಯಲೆಂದು ವಿಚಿತ್ರ ಭೋಗಗಳನ್ನು, ವಿಚಿತ್ರ ಅನುಭವಗಳನ್ನು ದೇವತೆಗಳು ಒದಗಿಸುವರು. ಅಹಂಕಾರವನ್ನು ಬೆಳೆಸುವುದೇ ನನ್ನ ಕಾರ್ಯ, ಅಹಂಕಾರವನ್ನು ಅಳೆಯುವುದೊಂದು ಸಾಧನವಿದೆ. ನನಗೆ ಯೋಚನೆಯಾಯಿತು, ಹಾಗಾದರೆ ನನ್ನ ಅಹಂಕಾರವು ಬೆಳೆದಿದೆ ಏನು? ಮೇನಕೆಯು ಲಭಿಸಿದಳೆಂದು ನನ್ನ ಮನಸ್ಸು ಮೋದಗೊಂಡಿರುವುದು ನಿಜ. ಅವಳನ್ನು ಹಗಲು ರಾತ್ರಿ ಎನ್ನದೆ ಬಯಸುತ್ತಿರುವುದೂ ನಿಜ. ಅವಳಿಲ್ಲದಿದ್ದರೆ ಒಂದು ಗಳಿಗೆಯೂ ಬದುಕಲಾರೆನು ಎನ್ನಿಸುವುದೂ ನಿಜ. ಅವಳು ಜೊತೆಯಲ್ಲಿರುವಾಗ ಮಿಕ್ಕೆಲ್ಲವನ್ನು ಮರೆಯುವುದೂ ನಿಜ. ಆದರೆ ಇದೇ ಏನು ಅಹಂಕಾರ? ಭೋಗ ವಸ್ತುವನ್ನು ಬಯಸಿ ಅದಕ್ಕಾಗಿ ಹಂಬಲ ಪಡುತ್ತಿರುವುದೇ ಏನು ಅಹಂಕಾರ? ಅಥವಾ ಅದಕ್ಕಿಂತ ವಿಚಿತ್ರವಾದುದು ಇನ್ನು ಏನಾದರೂ ಉಂಟೆ? ಮೇನಾ ಬರುವುದಕ್ಕೆ ಮುಂಚೆ ಅಲಂಕಾರದ ಆಸೆ ಇರಲಿಲ್ಲ, ಈಗ ಅದು ತಾನೇ ತಾನಾಗಿದೆ. ಅದಕ್ಕೆ ಮುಂಚೆ ಇನ್ನೊಬ್ಬರನ್ನು ಮೆಚ್ಚಿಸಬೇಕೆಂದು ತೋರುತ್ತಿರಲಿಲ್ಲ, ಈಗ ಅದು ಹೆಚ್ಚಿದೆ. ಹೀಗೆ ಬಾಹ್ಯ ವೃತ್ತಿಯಾಗಿರುವುದು ಅಹಂಕಾರವೋ? ವಿಶ್ವಾಮಿತ್ರನು ಹೀಗೆ ಏಕಾಂತವಾಗಿ ಕುಳಿತು ಯೋಚನೆ ಮಾಡಿ ಬಹಳ ದಿನವಾಗಿತ್ತು. ಸಂಜೆಯ ಹೊಂಬೆಸಿಲಿನಲ್ಲಿ ಏನೋ ಒಂದು ವಿಚಿತ್ರವಾದ ಶಕ್ತಿ ಇರುವಂತೆಯೂ, ಅದು ತನ್ನೊಳಗೆ ಪ್ರವೇಶವಾದಂತೆಯೂ ಭಾಸವಾಗುತ್ತಿದೆ. ಏನೋ ತನ್ನನ್ನು ಆವರಿಸಿದ್ದಂತೆ ಇದ್ದ ಕಟ್ಟುಗಳು ಸಡಿಲವಾಗುತ್ತಿರುವಂತಿದೆ. ಮನಸ್ಸು ಹೋಗುತ್ತಿರುವುದನ್ನು ತಡೆಯಲಾರದು, ಬರುತ್ತಿರುವುದನ್ನು ಬೇಡ ಎನ್ನಲಾರದು. ಅಸಮರ್ಥನಾದ ಯಜಮಾನನು ಮನೆಯವರ ಚೆಲ್ಲಾಟಗಳನ್ನು ಕಂಡರೂ ನಿರೋಧಿಸಲಾರದೆ ಸುಮ್ಮನಿರುವಂತೆ ಮನಸ್ಸು ಸುಮ್ಮನಿದೆ. ಮೇನಕೆಯು ಎಂದಿನಂತಾದರೆ ಆದರೆ ಕೌಶಿಕನ ಬಳಿಯಲ್ಲಿ ಕುಳಿತು ಲಲ್ಲೆ ಹೊಡೆಯುತ್ತಿರಬೇಕು. ಎರಡು ಮೂರು ದಿನದಿಂದ ಅವಳು ಬೇರೆಯಾಗಿದ್ದಾಳೆ. ಆ ವ್ಯತ್ಯಾಸವೂ ಬಹಳ. ನದಿಯು ಸಮುದ್ರವನ್ನು ಸೇರುವಾಗ ತನ್ನ ನೀರಿನ ಒತ್ತಡವೇ ಹೆಚ್ಚಾಗಿ ಮುಂದಕ್ಕೆ ಹರಿಯಲಾರದೆ ನಿಂತುಕೊಳ್ಳುವಂತೆ ಮೇನಕೆಯು ಈಗ ಅರ್ಧ ತೂಷ್ಣಿಂ ಇದ್ದಾಳೆ. ಇಬ್ಬರಿಯ ಸರೋವರದಲ್ಲಿ ಒಳಗೆ ತೂತು ಬಿದ್ದಾಗ ನೀರು ಇಳಿದು ಹೋಗುವಂತೆ ಅವಳ ಮೋಹವು ಮುಂಕಾಗುತ್ತಿದೆ. ಅಗ್ನಿಗರ್ಭವಾದ ಶಮಿಯಂತೆ ತೇಜೋಧಾರಣಿಯಾಗಿ ತನ್ನಲ್ಲಿ ತೇಜಸ್ಸು ಇಟ್ಟವನ ಕಡೆಗೆ ಮನಸ್ಸು ಧಾವಿಸುತ್ತಿದ್ದರು. ದೇಹವೃತ್ತಿಯು ಮಾತ್ರ ಆಯಾಸಪಟ್ಟು ದೂರವಾಗಿರಬೇಕು ಎನ್ನಿಸುತ್ತಿದೆ. ಅವಳು ತನ್ನ ದೇವತಾ ತತ್ವವನ್ನು ವಹಿಸಿ ಏಕೆ ಹೀಗಾಗಿದೆ ಎಂಬುದನ್ನು ನೋಡಬಲ್ಲಳು. ಆದರೆ ಅಲ್ಲಿಯೂ ಅವಳಿಗೆ ಏಕೋ ಬೇಸರ. ಬಹುಶಃ ಪಕ್ವವಾಗಿರುವ ಹಣ್ಣಿನ ತೊಟ್ಟು ಹೀಗೆ ಆಯಾಸ ಪಡುವುದೋ ಏನು? ಮಾನವ ಧರ್ಮವನ್ನು ಅಂಗೀಕರಿಸಿ ಗರ್ಭಧಾರಣ ಮಾಡಿರುವ ಮೇನಕೆಗೆ ವಿಶ್ವಾಮಿತ್ರನು ಉಪಚಾರ ಮಾಡುತ್ತಾನೆ. ಆತನ ತಪೋಬಲದಿಂದ ಸಂಪಾದಿಸಿದ ದ್ರವ್ಯಗಳಿಂದ ಆಕೆಗೆ ಉಪಚಾರವು ನಡೆಯುತ್ತಿದೆ. ಆಶ್ರಮ ವೃಕ್ಷ ಕ್ಷೀರ ಪ್ರಸವಿಯಾಗಿದೆ, ಮತ್ತೊಂದು ಮಧು ಸಂಧಿಯಾಗಿದೆ, ಇನ್ನೊಂದು ಅಮೃತದಷ್ಟು ರುಚಿಯಾಗಿರುವ ಹಣ್ಣುಗಳನ್ನು ಕೊಡುತ್ತಿದೆ. ದಿನದಿನವೂ ಹಣ್ಣು ಹಾಲು ಜೇನು ಬೇಕೆಂದಾಗ ಅಷ್ಟು ಗೆಣಸು, ಅಂತೂ ಊಟ ಉಪಚಾರಗಳಿಗೆ ಕೊರತೆ ಇಲ್ಲ. ರಾತ್ರಿಯಾಯಿತು, ಸುಮಾರು ಒಂದು ಜಾವವಿರಬಹುದು. ಮೇನಕೆಗೆ ಪ್ರಸವ ವೇದನೆ ಆರಂಭವಾಯಿತು. ಇಷ್ಟಾದರೂ ದೇವತೆಯಲ್ಲವೇ, ಆಕೆಯ ಸಖಿಯರು ಬಂದರು. ಯಥಾಕಾಲದಲ್ಲಿ ಸುಖ ಪ್ರಸವವಾಯಿತು. ಆಯಾಸದಲ್ಲಿ ಕಣ್ಣು ಮುಚ್ಚಿದ್ದವಳನ್ನು ಸಖಿಯರು ಬೇಕೆಂದು ಅಸವಪ್ರಾಶನ ಮಾಡಿಸಿ ಇನ್ನಷ್ಟು ಮಲಗಿಸಿದರು. ಮೇನಕೆಗೆ ಮಗುವನ್ನು ತನಗೆ ತೋರಿಸದೆ ಬಚ್ಚಿಟ್ಟಿರಬೇಕೆಂದು ಹೇಳಬೇಕು ಎಂದೆನಿಸಿತು. ಇನ್ನೆರಡು ದಿನ ಪತಿಯೊಡನೆ ಸುಖವಾಗಿ ಅನಂತರ ಸ್ವರ್ಗಕ್ಕೆ ಹೋಗುವಾಗ ಮಗುವನ್ನು ಕೊಟ್ಟು ಹೋಗಬೇಕೆಂದು ಆಸೆ. ಆದರೆ ಏಕೋ ಆ ಮಾತು ಅವಳು ಹೇಳಲಿಲ್ಲ. ಸಖಿಯರು ಸ್ವತಂತ್ರಿಸಲಿಲ್ಲ. ಮಗುವು ಅತ್ತಿತು. ಮೇನಕೆಯು ಮಲಗಿದ್ದರೆ ಮಾತೃಭಾವವೂ ಮಲಗಿದ್ದೆ. ಅವಳಿಗೆ ಎಚ್ಚರವಾಯಿತು. ಚಿನ್ನದ ಬೊಂಬೆಯಂತಿದ್ದ ಮಗುವನ್ನು ಅಪ್ಪಿಕೊಂಡು ಯಥಾಯೋಗ್ಯವಾಗಿ ಅದನ್ನು ಉಪಚರಿಸಿದಳು.
ಮತ್ತೊಮ್ಮೆ ಪ್ರತಿಪ್ರಣಯದ ಮೂರ್ತಿಯೆಂಬಂತೆ ಮಗ್ಗುಲಲ್ಲಿ ಹಾಲು ಕುಡಿಯುತ್ತಾ ಮಲಗಿರುವ ಮಗುವನ್ನು ನೋಡಿದಳು. ಮನಸ್ಸು ಬದಲಾಯಿಸಿ ಹೋಯಿತು. ಮೇನಕೆಗೆ ಅರಿಯದಂತೆಯೇ ಮಾನವ ಧರ್ಮ ಬಿಟ್ಟು ಹೋಯಿತು. ಆ ಮಾನವ ಶಿಶು ತನ್ನ ಮೈ ಮುಟ್ಟುವುದನ್ನು ಸಹಿಸಲಾರದೆ ಹಿಂದೆಗೆದಳು. ಪ್ರಸವದಾಯಾಸ ಮಾಯವಾಯಿತು. ದೇಹದಲ್ಲಿ ಎಂದಿನಂತೆ ಶಕ್ತಿಯು ತೋರಿತು. ಅವಳನ್ನು ಕೇಳದೆಯೇ ದೇಹವು ಭೂಮಿಯನ್ನು ಬಿಟ್ಟು ಮೇಲಕ್ಕೆ ಎದ್ದಿತು. ಕಂಠವನ್ನು ದಿವ್ಯ ಕುಸುಮ ಮಾಲೆಯು ಅಲಂಕರಿಸಿತು. ವಸ್ತ್ರಭೂಷಣಗಳು ಬೇರೆಯಾದವು. ಮೇನಕೆಗೆ ಸುತ್ತಮುತ್ತಲಿನ ಪದಾರ್ಥಗಳು, ಮಗು, ಎಲ್ಲವನ್ನು ಕಂಡು ಮತ್ತೊಮ್ಮೆ ಗತವೈಭವದ ನೆನಪಾಯಿತು. ಅದೆಲ್ಲವನ್ನು ನೆನೆದು ಸುಖ ಸ್ವಪ್ನವನ್ನು ಸ್ಮರಿಸಿಕೊಂಡವಳಂತೆ, ತಣ್ಣಗೆ ತನ್ನೊಳಗೆ ನಗುತ್ತಾಗೆದ್ದು ಗಾಳಿಯಲ್ಲಿ ತೇಲುವವಳಂತೆ ನೆಲವನ್ನು ಮುಟ್ಟದೆಯೇ ಬಂದು ವಿಶ್ವಾಮಿತ್ರನ ಮುಂದೆ ಬಂದು ನಿಂತಳು. ಕಾಲವನ್ನು ಕೊಟ್ಟು ಕೃತಾರ್ಥನಾದೆ ಎಂದು ಕೈ ಮುಗಿದು ಬೀಳ್ಕೊಳ್ಳುವ ಭಾವದಿಂದ, ಮುನೀಂದ್ರ, ನಾನು ಸ್ವರ್ಗಕ್ಕೆ ಹೋಗಬಹುದಷ್ಟೇ ಎಂದಳು. ಧ್ವನಿಯಲ್ಲಿ ಮೊದಲಿನ ಮೋಹ ಆವೇಶವಿರಲಿಲ್ಲ. ನಿಶ್ಚಲವಾದ ಸ್ಥೈರ್ಯವಿತ್ತು. ಅದು ಎಲ್ಲಿಯೋ ಹೋಗಿದ್ದ ಮುನೀಂದ್ರನ ಮನಸ್ಸನ್ನು ಮಂತ್ರದಿಂದ ಆಕರ್ಷಿಸಿದಂತೆ ಆಕರ್ಷಿಸಿತು. ಆತನು ಎಂದಿನಂತೆ ಇದ್ದರೂ ಏಕೋ ಏನೋ ಆಕೆಯನ್ನು ಸಂಭವಿಸಲಾರದೆ ದೂರದ ನೆಂಟರನ್ನು ಕಂಡಂತೆ ಆಗಿರಲು, ಕನಸು ಕಾಣುತ್ತಿದ್ದವನು ಕಂಡು ಬಿಟ್ಟವನಂತೆ ಏನೋ ಭಾವದಲ್ಲಿ ಆ ಎಂದನು. ಮೇನಕೆಗೆ ಅದನ್ನು ಕಂಡು ಮನಸ್ಸು ಮರುಗಿತು. ದೇವತೆಗಳು ತಮ್ಮ ಆಟ ಚೆನ್ನಾಗಿ ಆಡಿರುವುದನ್ನು ಕಂಡು ಹಿಂದಿನ ಪ್ರಣಯವನ್ನು ವಹಿಸಿಕೊಂಡು ಪ್ರಯತ್ನಕ್ಕೆ ಪುರತರವಾಗಿ ಬಳಿಸಾರಿ, ದೇವಾ ಎಚ್ಚರವಾಗು, ನಿನ್ನ ಮಗುವನ್ನು ಒಪ್ಪಿಸಿಕೊ, ಕಾಲವು ಸನ್ನಿಹಿತವಾಗಿದೆ, ಬೀಳ್ಕೊಡು, ನಿನ್ನ ಅಪ್ಪಣೆ ಇಲ್ಲದೆ ನಾನು ಹೋಗುವುದಿಲ್ಲ ಎಂದು ಯಥಾಯೋಗ್ಯವಾಗಿ ಉಪಚರಿಸಿದಳು. ಮುನೀಂದ್ರನಿಗೆ ಎಚ್ಚರವಾಯಿತು. ಇಂದ್ರಿಯಗಳು ತಮ್ಮ ಪ್ರಾಣದ ಪ್ರಾಣವಾಗಿದ್ದವಳು ಹೊರಟು ಹೋಗುವಳೆಂದು ಗಾಬರಿಗೊಂಡು ದುಃಖ ಮೂರ್ತಿಗಳಾಗಿ ದುಃಖಾಗ್ನಿಯಲ್ಲಿ ಕರಗಲಾರದೆ ಅಳುವಂತೆ ಗೋಳಿಟ್ಟವು. ಆತನ ದೇಹೇಂದ್ರಿಯ ಮನೋವೃತ್ತಿಗಳು ಬಹು ಕಷ್ಟದಿಂದ ಸಂವರಣ ಮಾಡಿಕೊಂಡು, ಹಾಗಾದರೆ ಹೊರಟು ಬಿಡಬೇಕೇನು ಎಂದನು. ಮೇನಾ ಎನ್ನುವುದಕ್ಕೆ ಹೋಗಿದ್ದ ಬಾಯಿ ನುಡಿಯದೆ ನಿಯಮಬದ್ಧವಾದ ಪ್ರಹರಿಯಂತೆ ನಿಂತುದು ಅವಳಿಗೂ ತಿಳಿಯಿತು. ಅವಳು, ದೇವಾ ಮನ್ನಿಸು, ನಾವು ಸ್ವತಂತ್ರರಲ್ಲ, ನೀನು ಎಲ್ಲವನ್ನೂ ಬಲ್ಲೆ. ನಾನು ಬಂದಾಗ ಒಲ್ಲನೆಂದ ದಿಟ್ಟತನದಿಂದ ಈಗ ನನ್ನನ್ನು ಬಿಟ್ಟುಕೊಡು. ನೀನು ನನ್ನ ಮೇಲೆ ಇಟ್ಟಿರುವ ಪ್ರೇಮದ ಸವಿನೆನಪು ಹೃದಯದಲ್ಲಿ ಇದ್ದೇ ಇರುವುದು. ಹೇಳು, ಇದು ಆ ನಿನ್ನ ಮಗುವಿನ ಸಂರಕ್ಷಣೆಯ ಭಾರವನ್ನು ವಹಿಸಿಕೊ. ಸ್ವರ್ಗದ ಸೂಳೆಯೊಬ್ಬಳು ಬಂದು ನನ್ನಲ್ಲಿ ಸ್ವರ್ಗವನ್ನು ಮರೆತು ಸುಖವಾಗಿದ್ದಳು ಎಂದು ಹೆಮ್ಮೆ ಪಟ್ಟುಕೊಳ್ಳಬೇಕಾದವನಲ್ಲವೇ ನೀನು ಎಂದು ಸಂಬೋಧಿಸಿದಳು. ಮುನೀಂದ್ರನ ಮನಸ್ಸು ಸಮಹಿತವಾಯಿತು. ಮುಂಗಾರಿನ ಮಳೆ ಹನಿಗಳಂತೆ ಎರಡು ದಪ್ಪ ಹನಿ ಕಣ್ಣಿಂದ ಉದುರಿದರೂ ವಿವೇಕವು ಆತನಿಗೆ ಸಹಜವಾದ ಸ್ಥೈರ್ಯವನ್ನು ಮರೆಯಿಸಿತು. ಸಂಯಮಿಯು ಸ್ಥಿರನಾಗಿ ತಲೆಯಲ್ಲಾಡಿಸಿ ಆಕೆಯ ಗೌರವದ ಕಾಣಿಕೆಯನ್ನು ಸಸ್ಮಿತನಾಗಿ ಸ್ವೀಕರಿಸುತ್ತಾ, ಹೋಗುವಾಗ ಹೇಳುವೆ ಎಂದಿದ್ದೆಯಲ್ಲ ಎಂದನು. ಮೇನಕೆಯು ನಗುತ್ತಾ, ಪ್ರಭು, ಈಗ ಆಗಿರುವುದು ಹೆಣ್ಣು, ಅದು ಬೆಳೆದು ಯೌವನವತಿ ಆಗುವವರೆಗೂ ತಡೆ. ಅವಳು ಯಾರನ್ನು ಒಲಿಯುವಳು ಎಂಬುದು ನಿನ್ನ ಪ್ರಶ್ನೆಗೆ ಉತ್ತರ. ಅವಳು ಕ್ಷತ್ರಿಯನನ್ನು ಒಲಿಯುವಳೋ ಬ್ರಾಹ್ಮಣನನ್ನು ವರಿಸುವಳೋ ನೋಡಿಕೊ. ನಿನ್ನ ಅಳಿಯನು ಕ್ಷತ್ರಿಯನಾದರೆ ನೀನು ಕ್ಷತ್ರಿಯ, ಬ್ರಾಹ್ಮಣನಾದರೆ ನೀನು ಬ್ರಾಹ್ಮಣ ಎಂದಳು. ವಿಶ್ವಾಮಿತ್ರನು ಇನ್ನು ಏನೋ ಕೇಳಬೇಕು ಎನ್ನಿಸುತ್ತಿದ್ದರು, ಆದಷ್ಟನ್ನು ಸಂವರಣ ಮಾಡಿಕೊಂಡು ಕೇವಲ ಸ್ಥೈಯಮೀಂದ್ರಿಯರಿಗೆ ಸಾಧ್ಯವಾದ ಸಮಾಧಾನದಿಂದ ಮೇನಕೆಯನ್ನು ಬೀಳ್ಕೊಟ್ಟನು. ಮೋಡವಿಲ್ಲದ ಆಕಾಶದ ಕಡೆಗೆ ನೆಲದಿಂದ ಒಂದು ಮಿಂಚಿನ ಬಳ್ಳಿ ಹಬ್ಬಿ ಆಕಾಶದ ನೀಲಿಮಯದಲ್ಲಿ ಸೇರಿ ಹೋಯಿತು. ಆತನು ತಿರುಗಿ ನೋಡುವ ವೇಳೆಗೆ ಮಾಯವಾದ ಮಿಂಚಿನ ಚಿನ್ನ ಮೋಡದಲ್ಲೆಲ್ಲ ಹರಡಿದಂತೆ ಅರುಣೋದಯದ ಕೆಂಪು ಕಾಣಿಸಿತು. ಒಡತಿಯಲ್ಲಿ ಎಂದು ಹಕ್ಕಿಗಳೆಲ್ಲ ಕೇಳುತ್ತಿವೆಯೋ ಎಂಬಂತೆ ಚಿಲಿಪಿಲಿ ಗುಟ್ಟಿತು. ವಿಶ್ವಾಮಿತ್ರನು ಆಗಬೇಕಾಗಿದ್ದು ಆಯಿತು ಎಂಬ ನಿಶ್ಚಯದಿಂದ ಇದ್ದರೂ ದೇಹದ ಯಾವುದೋ ಒಂದು ಪ್ರಾಣವೇ ಹೊರಗೆ ಹೋದಂತಾಯಿತು. ಆ ಹೊತ್ತಿನಲ್ಲಿ ತಾನು ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಕರ್ತವ್ಯ ಕರ್ಮಗಳನ್ನು ಮಾಡಿ ಬಹಳ ದಿನವಾಗಿದ್ದುದು ನೆನಪಿಗೆ ಬಂದು ನಗೆ ಬಂತು. ಇವತ್ತು ಅಡ್ಡಿಯಿಲ್ಲ, ಸೂರ್ಯೋದಯಕ್ಕಾದರೂ ಸ್ನಾನವಾಗಲಿ ಎಂದು ಎದ್ದನು. ಮಗುವಿನ ಅಳು ಕೇಳಿಸಿತು. ನಕ್ಕು ಆ ವೇಳೆಗೆ ಸುಳಿದ ನವಿಲನ್ನು ಕರೆದು, ಮಗುವನ್ನು ನೋಡಿಕೋ ಎಂದು ಹೇಳಿ ನದಿಗೆ ಹೋದನು. ಮಗುವಿನ ಪೋಷಣೆಯಲ್ಲಿ ತಾನು ನಿಲ್ಲುವುದೇ, ಮತ್ತೆ ತಪಸ್ಸಿಗೆ ತೆರಳುವುದೇ ಎಂಬ ಯೋಚನೆ ವಿಶ್ವಾಮಿತ್ರನಿಗೆ. ತಪಸ್ಸು ಮಾಡಿ ಏನು ಫಲ? ದೇಹ ಶುದ್ಧಿಯಾಯಿತು, ಪಂಚಭೂತ ಶುದ್ಧಿಯಾಯಿತು, ಪ್ರಾಣ ಸಾಕ್ಷಾತ್ಕಾರವಾಯಿತು. ಇಷ್ಟಾದರೂ ಸಿಕ್ಕದ ಆ ಬ್ರಾಹ್ಮಣವಾದರೂ ಏನು? ಹಾಗೆ ಗೊತ್ತು ಗುರಿಯಿಲ್ಲದಿದ್ದರೂ ಹೋಗಲಿ, ತಪಸ್ಸು ಮಾಡೋಣವೆಂದರೆ ಈ ದೇವತೆಗಳ ತೊಂದರೆ ಬೇರೆ. ನಮಗೆ ತಿಳಿಯದೆಯೇ ನಮ್ಮ ದೇಹದೊಳಗೆ ಪ್ರವೇಶಿಸಿ ವ್ಯಾಪಾರ ಮಾಡುವುದಾದರೆ ನಾವು ಮಡಿಕೆ ಕುಡಿಗೆಗಳಿಂದ ಕಡೆಯಾದೆವಲ್ಲ. ನೊಣಗಳು ಕೂಡಿಟ್ಟ ಜೇನನ್ನು ಯಾರೋ ಹೊತ್ತುಕೊಂಡು ಹೋದಂತೆ ನಾನು ಮಾಡಿಟ್ಟ ತಪಸ್ಸೆಲ್ಲ ಸ್ವರ್ಗವನ್ನು ಕೊಡುವ ನೆವದಿಂದ ಈ ದೇವತೆಗಳು ಕೊಂಡು ಹೋದರೆ ನಾನು ತಪಸ್ಸು ಮಾಡಿ ಫಲವೇನು ಎಂದು ಆತನು ದೀರ್ಘವಾಗಿ ಯೋಚಿಸುತ್ತಾನೆ. ಒಂದು ವೇಳೆ ತಪಸ್ಸು ಬೇಡವೆನ್ನೋಣ, ಮಾಡುವುದೇನು? ಮತ್ತೆ ರಾಜ್ಯವನ್ನು ಕಟ್ಟಿಕೊಳ್ಳುವುದೇ? ಅಥವಾ
ಆಶ್ರಮವನ್ನು ಮಾಡಿಕೊಂಡು ಪಾಠ ಪ್ರವಚನ ಹೇಳಿಕೊಂಡು ಯಥಾಯಥ ಇದ್ದು ಬಿಡುವುದು. ಅದು ಗುರಿಯಿಲ್ಲದ ಜೀವನ. ಈ ಆ ಕುರುಡು ಬಾಳಿಗಿಂತಲೂ ಈ ದೇಹವನ್ನು ಇಲ್ಲಿಯೇ ಬಿಟ್ಟು ಲೋಕಾಂತರಗಳಿಗೆ ಹೋಗಬಾರದೇಕೆ ಅಂತ ಆಸೆ ಇದ್ದರೆ ಇಂದ್ರನನ್ನು ಬರಮಾಡಿಕೊಂಡು ಮತ್ತೊಂದು ಸ್ವರ್ಗವನ್ನು ಕಳುಹಿಸಿಕೊಡು ಎಂದರಾಯಿತು. ಆದರೆ ಉಂಡು ತಿಂದು ಭೋಗ ಪಡುವುದು ಮಾತ್ರದಲ್ಲಿ ಸುಖವೇನಿದೆ? ಅದಷ್ಟೇ ಜೀವನವೆಂದರೆ ನಮ್ಮ ಆಶ್ರಮದ ಮೃಗಗಳಿಗೂ ನನಗೂ ಏನು ವ್ಯತ್ಯಾಸ? ಯೋಚನಾ ತರಂಗಗಳು ಆತನನ್ನು ಸುತ್ತಲೂ ಕ್ರಮಿಸಿದವು. ಆತನು ಹೀಗೆ ಯೋಚನಾ ಮಗ್ನನಾಗಿರುವಾಗ ಮತ್ತೆ ಮಗು ಅತ್ತು ತಾನಿರುವುದನ್ನು ಹೇಳಿಕೊಂಡಿತು. ಆತನು ಧ್ಯಾನ ಮಾಡಿ ಪ್ರಾಣಮಯನಾಗಿ ತನ್ನ ಹೆಬ್ಬೆಟ್ಟನ್ನು ಅದರ ಬಾಯಿಯಲ್ಲಿ ಇಟ್ಟನು. ಮಗು ಚೊರಚೊರನೆ ಚೀಪಿಕೊಂಡು ತೃಪ್ತವಾಗಿ ಹಾಗೆ ಮಲಗಿತು. ಎರಡು ನವಿಲುಗಳು ಬಂದು ತಮ್ಮ ರೆಕ್ಕೆಯನ್ನು ಬಿಚ್ಚೆದಕ್ಕೆ ಹೊದಿಸಿದವು. ಇನ್ನೊಂದು ಗಂಡು ನವಿಲು ತನ್ನ ಬಾಲವನ್ನು ಹೊಚ್ಚಿತು. ಆತನಿಗೆ ಅದನ್ನು ಕಂಡು ಆಶ್ಚರ್ಯವಾಯಿತು. ಮಗುವಿನ ತಾಯಿ ಎದ್ದು ಹೋದಳು. ತಂದೆಯಾದ ನಾನು ಏನು ಮಾಡಬೇಕೆಂದು ಇನ್ನೂ ಗೊತ್ತು ಮಾಡಿಕೊಂಡಿಲ್ಲ. ಇಂತಹುದರಲ್ಲಿ ಈ ಹಕ್ಕು ಈ ಮಗುವಿಗೆ ಉಪಚಾರ ಮಾಡುತ್ತಿವೆ. ಇವಕ್ಕೆ ಮಾಡಿ ಎಂದು ಹೇಳಿದವರಾರು? ಹೌದು, ನಾನು ಮೊನ್ನೆಯ ದಿನ ಸ್ನಾನಕ್ಕೆ ಹೋಗುವಾಗ ಈ ನವಿಲಿಗೆ ಹೇಳಿ ಹೋದೆ. ಅದರಿಂದ ಇವು ನನ್ನ ಕೆಲಸ ಮಾಡುತ್ತಿವೆಯೇ? ನನಗೂ ಇವಕ್ಕೂ ಸಂಬಂಧವೇನು? ಬಂದಾಗ ಇವಕ್ಕೆ ಆದರದಿಂದ ಏನಾದರೂ ಉಪಚಾರ ಮಾಡುವುದು ಅಷ್ಟೇ. ಅದಕ್ಕೆ ಇವಿಷ್ಟು ಪ್ರತ್ಯುಪಕಾರ ಮಾಡುತ್ತಿವೆ ಏನು? ಹಾಗಾದರೆ ದೇವತೆಗಳು ಮಾತ್ರ ನಿಷ್ಠೂರರೇ? ಅವರಿಗೆ ನಾವು ಹಗಲು ಇರುಳು ಹವಿಸು ಕೊಡುತ್ತಿದ್ದರೂ ಅವರೇಕೆ ನಮಗೆ ಉಪಕಾರ ಮಾಡುವುದಿಲ್ಲ? ನಮ್ಮ ತಪಸ್ಸನ್ನೇಕೆ ಅಪಹಾರ ಮಾಡುವರು? ಹೀಗೆಯೇ ಈ ಆಲೋಚನೆಯಲ್ಲಿ ಇರುವಾಗ ಬಾಗಿಲಲ್ಲಿ ಮಹವಾ ಎಂಬ ಕೂಗು ಕೇಳಿಸಿತು. ದನಿಯೋ ಭಾರವಾಗಿ ಗೋಡೆಗಳನ್ನು ಭೇದಿಸಿಕೊಂಡು ಬರುವಷ್ಟು ಗಡುಸಾಗಿದೆ. ಯಮದಗ್ನಿಯ ಕಂಠವಿದ್ದಂತೆ ಇದ್ದರೂ ತಟ್ಟನೆ ಗುರುತು ಸಿಕ್ಕದಿದ್ದರೂ ವಿಶ್ವಾಮಿತ್ರನು ಆಧಾರದಿಂದ ಒಳಕ್ಕೆ ಬಾಪ್ಪ ಎಂದನು. ಪರಶುರಾಮನು ಬಂದನು. ಹೊಕ್ಕಿನ ಬೊಂಬೆಯೊಂದು ನಡೆದು ಬಂತು. ದೇಹದಲ್ಲಿ ಅಂಗಾಂಗಗಳು ಒಂದು ಪರ್ವತವಾಗಿದ್ದರೆ ಆ ಮೂರ್ತಿಯು ಹೇಗೆ ಗಂಭೀರವಾಗಿ ನಡೆಯಬೇಕು ಹಾಗೆ ನಡೆದು ಬಂತು. ಕೈಯಲ್ಲಿ ಹಿಡಿದಿರುವ ಗಂಡು ಕೊಡಲಿಯು ಮಿಂಚಿನ ಮರದ ಹಾಗೆ ಬಂದು ನಮಸ್ಕಾರ ಮಾಡಿದನು. ಅಲ್ಲಿಯೇ ಒಂದಿಷ್ಟು ದರ್ಬೆಯನ್ನು ಹಾಕಿ ಆಧಾರದಿಂದ ಕುಳ್ಳಿರಿಸಿ ಮುನೀಂದ್ರನು ಕುಶಲ ಪ್ರಶ್ನೆಗಳನ್ನು ಕೇಳಿದನು. ರಾಮನು, ಮಾವ, ಎಲ್ಲ ಹಾಳಾಗಿ ಹೋಯಿತು ಎಂದು ಆರಂಭಿಸಿ ತನ್ನ ಒತ್ತುವ ದುಃಖವನ್ನು ಕಷ್ಟದಿಂದ ಅತ್ತನು ಕುತ್ತ ನೆಚ್ಚುಸಿರುಗಳ ತಡೆಯನ್ನು ದಾಟುತ್ತಾ ತಮ್ಮ ಆಶ್ರಮದ ಕರುಣಕಥೆಯನ್ನು ಹೇಳಿದನು. ಹೇ ಹಯ್ಯರ, ಕಾರ್ತವೀರ್ಯನು ಶಬಲೆಯನ್ನು ಬಯಸಿದ್ದು, ಶಬಲೆಯು ಹೋಗದೆ ಹಠ ಮಾಡಿದುದು. ಅದಕ್ಕಾಗಿ ಅವನು ರೇಗಿ ಜಮದಗ್ನಿಯನ್ನು ಕೊಂದು ಆಶ್ರಮವನ್ನೆಲ್ಲ ಧ್ವಂಸ ಮಾಡಿದುದು. ಇಷ್ಟಾದರೂ ಶಬಲೆಯು ಸಿಕ್ಕದೆ ಸ್ವರ್ಗಕ್ಕೆ ತಪ್ಪಿಸಿಕೊಂಡು ಹೊರಹೊರಟು ಹೋದದ್ದು. ಎಲ್ಲವನ್ನು ತಡೆದು ಹೇಳಿದನು. ಅದನ್ನೆಲ್ಲ ಕೇಳಿ ವಿಶ್ವಾಮಿತ್ರನಿಗೆ ದುಃಖವಾಯಿತು. ಎಂತಹ ಕೆಲಸ ಮಾಡಿದ್ರಿ? ನನಗೇಕೆ ಹೇಳಿ ಕಳಿಸಲಿಲ್ಲ? ಜಮದಗ್ನಿಯ ದೇಹದ ತುಂಡುಗಳನ್ನು ಜೋಡಿಸಿ ಅಗ್ನಿಯನ್ನು ದಾನ ಮಾಡಿದ್ದರೆ ಅದನ್ನು ಆತ ಕೂಡಿಸಿಕೊಡುತ್ತಿದ್ದ. ನಾನು ಇಲ್ಲಿ ಏನೋ ಕೆಲಸವಿತ್ತು, ವರ್ಷದಿಂದ ಅತ್ತ ಕಡೆಗೆ ಬರಲಿಲ್ಲ. ಈಗಲೂ ದೇಹವಿದೆಯೇ? ಸಂಸ್ಕಾರವಾಗಿ ಹೋಯಿತೋ ಎಂದು ಕೇಳಿದನು. ಆದರೆ ಚಿತೆಗೆ ಅಗ್ನಿಯನ್ನಿಟ್ಟು ಅದು ಹೊತ್ತಿಸಿಕೊಳ್ಳುತ್ತಲೂ ಒಂದು ತೇಜೋಮಂಡಲವೆದ್ದು ಇನ್ನೆರಡು ಸಣ್ಣ ಸಣ್ಣ ತೇಜೋಮಂಡಲಗಳು ತೋರಿಸಿದ ಹಾದಿಯಲ್ಲಿ ಆಕಾಶಕ್ಕೆ ಹೋದವು. ನಾನು ಅವುಗಳನ್ನು ಬೆನ್ನಟ್ಟಿ ಹೋಗುವೆನೆಂದೆ. ಮಿಕ್ಕವರು ಬಿಡಲಿಲ್ಲ. ಅವರ ಕರ್ಮಗಳೆಲ್ಲ ಮುಗಿದು ಮೂರು ದಿನಗಳಾದವು. ಈಗ ನಿನ್ನನ್ನು ಕೇಳಬೇಕೆಂದು ಬಂದಿದ್ದೇನೆ. ನನಗೆ ತಂದೆಯ ಮೇಲೆ ಎಂತಹ ಅಮೋಘವಾದ ಪ್ರೀತಿ ಇತ್ತು, ನೀನು ಬಂದೆ. ಅಂತಹ ತಂದೆಯನ್ನು ಕಳೆದುಕೊಂಡು ಸುಮ್ಮನಿರುವುದು ಸಾಧ್ಯವಿಲ್ಲ. ಆದ್ದರಿಂದ ಅವನ ಮೇಲೆ ಯುದ್ಧವನ್ನು ಹೂಡುವೆನು. ಹೇ ಹಯ, ಕುಟುಂಬ ಕುಲವನ್ನೇ ನಿರ್ಮೂಲ ಮಾಡುವೆನು. ಅಷ್ಟೇ ಅಲ್ಲ, ದುಷ್ಟ ಕ್ಷತ್ರಿಯರು ಯಾರೇ ಆಗಲಿ ಎಲ್ಲಿಯೇ ಇರಲಿ ಅವರನ್ನು ಧ್ವಂಸ ಮಾಡುವೆನು 21 ಸಲ. ಮಾವ ತಂದೆಯು ಅರ್ಚಿಸುತ್ತಿದ್ದ ಅಗ್ನಿಯು ಸಪ್ತಾರ್ಚಿಯು ತ್ರಿರೂಪನು. ಅದರಿಂದ 7 ಸಲ ಈ ಭೂಮಂಡಲವನ್ನೆಲ್ಲ ಸುತ್ತುವೆನು. ಕಿರೀಟಪತಿಗಳಾದವರ ತಲೆ ಕಡಿದು ಸುರಿಯುವ ಬಿಸಿ ರಕ್ತದಲ್ಲಿ ಪಿತೃ ತರ್ಪಣವನ್ನು ಮಾಡುವೆನು. ಬಹುದಿನದಿಂದ ನಮಗೂ ಹೇಹಯರಿಗೂ ಇದ್ದ ದ್ವೇಷವು ನನ್ನ ತಲೆಗೆ ನಂದಿ ಹೋಗಲಿ. ಭೂಮಿಯು ನಿಕ್ಷತ್ರಿಯವಾಗಲಿ. ಪರಶುರಾಮನ ವೇಷದ ಬಿಸಿಗೆ ಆಶ್ರಮವು ಬೆಂದು ಹೋಗುವುದು ಎನ್ನಿಸಿತು. ನವಿಲುಗಳು ಬೆಚ್ಚಿದವು. ಮಗುವು ಏಳದಿದ್ದರೂ ಹೊರಳಾಡಿತು. ವಿಶ್ವಾಮಿತ್ರನು ಆ ತೇಜೋ ಮೂರ್ತಿಯ ವಿಜೃಂಭಣವನ್ನು ಮೆಚ್ಚಿಕೊಂಡು ಹಾಗೆಯೇ ಎದ್ದು ಬಾ ಎಂದು ಅಗ್ನಿಗೃಹದ ಕಡೆಗೆ ನಡೆದನು. ಪರಶುರಾಮನು ಬಾಗಿಲವರೆಗೂ ಬಂದು, ಇಲ್ಲ ಮಾವ, 21 ಸಲ ಭೂಪ್ರದಕ್ಷಿಣೆ ಮಾಡುವೆ. ಸಿಕ್ಕಿ ಸಿಕ್ಕಿದಲ್ಲಿ ಮಕುಟಧಾರಿಗಳ ಕಂಠ ರಕ್ತದಿಂದ ಪಿತೃತರ್ಪಣ ಮಾಡುವೆ. ಒಂದೊಂದು ಸಲವೂ ಭೂಪ್ರದಕ್ಷಿಣೆ ಮಾಡಿ ಬಂದು ಕುರುಕ್ಷೇತ್ರದಲ್ಲಿ ತರ್ಪಣ ಕೊಡುವೆ. ಹಾಗೆ 21 ಸಲ ಆಗುವವರೆಗೂ ನನಗೆ ಪಿತೃಸೂತಕವು ಕಳೆಯುವುದಿಲ್ಲ. ಅದುವರೆಗೆ ನಾನು ಅಗ್ನಿಗ್ರಹವನ್ನು ಮೆಟ್ಟುವುದಿಲ್ಲ ಎಂದು ಹೊರಗೆ ನಿಂತನು. 41 ತರಂಗ. ವಿಶ್ವಾಮಿತ್ರನು ಒಂದು ಗಳಿಗೆ ಧ್ಯಾನದಲ್ಲಿದ್ದು ಪರಶುರಾಮನ ಮಾತಿಗೆ ಪ್ರತಿ ಹೇಳದೆ ಹೊರಗೆ ಬಂದು ಪಾರಿಜಾತದ ನೆರಳಿನಲ್ಲಿದ್ದ ಹಾಸುಗಲ್ಲಿ ಕುಳಿತನು. ಸಮಾಹಿತನಾಗಿ ಸ್ತಬ್ಧವಾದ ಮಹಾಸಮುದ್ರದಂತೆ ಇರುವ ಆತನ ಪಾದಮೂಲದಲ್ಲಿ
ತಂಜಾ ಮಾರುತಗಳು ಹಲವು ಏಕಕಾಲದಲ್ಲಿ ಬೀಸುತ್ತಿರಲು ಶಬ್ದವಾಗಿ ಬಹುಕಾಲದಿಂದ ತನ್ನ ಜೀವಮಾನವನ್ನೆಲ್ಲ ಹೊತ್ತುಕೊಂಡು ಹೋಗುತ್ತಿರುವ ಮೇಘಗಳನ್ನು ಹಿಡಿದುಕೊಳ್ಳಲು ಮೇಲಕ್ಕೆ ಕೈ ನೀಡುತ್ತಿರುವನೋ ಎಂಬಂತೆ ಆಕಾಶದೆತ್ತರ ಹಾರುತ್ತಿರುವ ಅಲೆಗಳನ್ನು ಎಸೆಯುವ ಸಮುದ್ರದಂತೆ ರೋಷ ಭೀಷಣನಾಗಿ ಜಗತ್ತಿನ ಪ್ರತೀಕಾರ ಬುದ್ಧಿಯೇ ಮೂರ್ತಿವೆತ್ತು ಬಂದಿದೆಯೋ ಎಂಬಂತಿರುವ ರಾಮನು ಕುಳಿತನು. ವಿಶ್ವಾಮಿತ್ರನು ಕೇಳಿದನು, ರಾಮ ನೀನು ನನ್ನ ಅಪ್ಪಣೆಯನ್ನು ಕೇಳಬೇಕು ಏಕೆ? ನಮ್ಮ ಕುಲದವರೆಲ್ಲರೂ ಒಂದೇ ಗಂಟಲಿನಿಂದ ಆಗಬಹುದು ಎಂದಿದ್ದಾರೆ, ಆದರೂ ನಾವೆಲ್ಲ ಮೂಗಿನ ತುದಿಯಲ್ಲಿ ಕೋಪ ಕಟ್ಟಿಕೊಂಡಿರುವವರು, ಸಾಲದೆ ಅಗ್ನಿಭಕ್ತರು. ಭಾರ್ಗವರೆಂದರೆ ಕಾರಣವಿಲ್ಲದೆ ಕೋಪಗೊಳ್ಳುವವರು ಎಂದು ನಮಗೆ ಅಪಖ್ಯಾತಿ ಬಂದಿದೆ. ನೀನಾದರೆ ಆಪೋ ದೇವಿಯರ ಭಕ್ತ, ಇಂದ ಶಾಂತಿ ನಮಗೆಲ್ಲಿಯದು ಎಂದು ಎಲ್ಲರೂ ನಿನಗೆ ಹೇಳಿ ಕಾರ್ಯವನ್ನು ಮಾಡುವುದು ಎಂದು ಒಪ್ಪಿಸಿದ್ದೆ. ನಮ್ಮ ಕುಲವೆಲ್ಲ ತನ್ನ ತೇಜಸ್ಸನ್ನು ತಪಸ್ಸನ್ನು ತನ್ನ ವರ್ಚಸ್ಸನ್ನು ನನಗೆ ಕೊಟ್ಟಿದೆ. ಅಸ್ತ್ರಾಸ್ತ್ರ ಸಂಪನ್ನರಾದ ಈ ದುಷ್ಟ ಕ್ಷತ್ರಿಯರಿಂದ ನನಗೆ ಹೆದರಿಕೆ ಇಲ್ಲ. ಅವರವರ ಅಕಾರ್ಯಗಳೇ ಅವರನ್ನು ಕೊಂದಿರಲು ನಾನು ನಿಮಿತ್ತ ಮಾತ್ರ. ಮಾವ, ನನ್ನನ್ನು ಕಂಡರೆ ಸಾಕು, ನನ್ನ ಹೂಂಕಾರವನ್ನು ಕೇಳಿದರೆ ಸಾಕು, ನಾನು ಈ ಗಂಡು ಕೊಡಲಿಯನ್ನು ಎತ್ತಿದರೆ ಸಾಕು, ಅವರು ಸತ್ತು ಬೀಳುವರು. ಹೀಗೆ ಆಗಲೇ ಮೃತ್ಯುವಶರಾಗಿರುವ ಆ ಕಳರನ್ನು ಅವರ ಕಂಠದ ಬಿಸಿರಕ್ತಕ್ಕಾಗಿ ನಾನು ಕೊಲ್ಲಬೇಕು ಅಷ್ಟೇ. ಭಾರ್ಗವರ ತೇಜಸ್ಸೆಂದರೆ ಸಾಮಾನ್ಯವೆಂದುಕೊಂಡೆಯ? ಸಂಕಲ್ಪ ಮಾಡುತ್ತಿದ್ದ ಹಾಗೆಯೇ ಲೋಕಗಳನ್ನ ದಹಿಸಿ ಬಿಡುವುದು. ಆದ್ದರಿಂದ ಹಿರಿಯರ ಮಾತಿನಂತೆ ನಿನಗೆ ವರದಿಯನ್ನು ಒಪ್ಪಿಸಿ ನಿನ್ನನ್ನು ಒಪ್ಪಿಸಲು ಬಂದಿದ್ದೇನೆ. ಈ ಕಳ್ಳರು, ಈ ಸುಳ್ಳರು, ಈ ಪರದ್ರವ್ಯ ಅಪಹಾರಿಗಳಾದ ಚೋರರು ಬ್ರಾಹ್ಮಣನ ತೇಜಸ್ಸನ್ನು ಅಷ್ಟು ನೋಡಲಿ ಎಂದು ಹಲ್ಲು ಕಡಿದು ಮೆರೆದನು. ಈ ತೇಜೋ ವಿಜೃಂಭಣವನ್ನು ಕಂಡು ವಿಶ್ವಾಮಿತ್ರನಿಗೆ ಸೊಗಸೆನಿಸಿತು. ತನ್ನ ಹಿಂದಿನ ರೂಪವೂ ನೆನಪಾಯಿತು. ಅವನು ನಿಜವಾಗಿಯೂ ಬ್ರಾಹ್ಮಣನೇ ಎನಿಸಿತು. ಜಮರಗ್ನಿ ಹೇಳಿದ್ದು ನೆನಪಾಯಿತು. ಅದರ ಜೊತೆಯಲ್ಲಿಯೇ ಅಂದು ವಾಮದೇವ ಹಿಮವತ್ ಪರ್ವತದ ತಪ್ಪಲಲ್ಲಿ ಹೇಳಿದ್ದ ಭವಿಷ್ಯವು ಜ್ಞಾಪಕಕ್ಕೆ ಬಂತು. ಸರಿ, ಕಾಲವು ಬಂದಿದೆ, ನಡೆಯಬೇಕಾಗಿರುವ ಕಾರ್ಯ ನಾನು ತಡೆದರೆ ತಾನೇ ನಿಂತಿದ್ದೆ ಎಂದುಕೊಂಡು ಆಗಲಪ್ಪ, ಆದರೆ ಜಾತಿ ಕ್ಷತ್ರಿಯರಲ್ಲದಿದ್ದರೆ ಭೂಮಿಯು ದಸ್ಯುಗಳ ಪಾಲಾಗುವುದು, ಆದ್ದರಿಂದ ಅವರನ್ನು ಬಿಟ್ಟು ದುಷ್ಟರನ್ನು ಸಂಹಾರ ಮಾಡು ಎಂದನು. ಕ್ಷತ್ರಿಯನೆಂದು ಎದುರು ನಿಂತ ಮೇಲೆ ಅವನು ಶಿಷ್ಟನೇ ದುಷ್ಟನೇ ಎಂದು ಹೇಗೆ ಕಂಡುಕೊಳ್ಳಲಿ ಮಾವ? ಕಷ್ಟವಿಲ್ಲ, ಶಿಷ್ಟರು ಯಾವಾಗಲೂ ಸಂಪ್ರದಾಯ ಶರಣರು. ನಿನ್ನನ್ನು ಕಂಡು ಮಧುಪರ್ಕವನ್ನು ಕೊಟ್ಟವನು ಶಿಷ್ಟ. ನಾನು ಸೂತಕದಲ್ಲಿ ಇರುವೆನಲ್ಲ, ಮಧುಪರ್ಕವನ್ನು ಗ್ರಹಿಸುವುದೆಂತು? ನಿನ್ನದು ಸ್ವೇಚ್ಛಾ ಪ್ರಾರಬ್ಧ, ವಿಧಿ ವಿಹಿತವಲ್ಲ, ಆದ್ದರಿಂದ ತಾನಾಗಿ ಬಂದ ಮಧುಪರ್ಕವನ್ನು ಗ್ರಹಿಸಬಹುದು. ಸರಿ ಮಾವ, ನಿನ್ನ ಅಪ್ಪಣೆ ದೊರೆಯಿತು, ನಾನಿನ್ನು ಹೊರಟೆ. ನೀನು ಆತಿಥ್ಯದಲ್ಲಿ ಕೊಡಲಿಲ್ಲ ಎಂದುಕೊಳ್ಳಬೇಡ, ನನಗೆ ಇನ್ನೂ ಯಾವುದೋ ಉರಿಯುತ್ತಿದೆ, ಹಾಗಾಗಿ ಈಗ ಹಸಿವಿಲ್ಲ. ಆಯಿತು ಮಾವ, ನಿನ್ನ ಮಗ್ಗುಲಲ್ಲಿದ್ದ ಮಗುವು ಯಾವುದು? ದೇವತೆಗಳು ಕೊಟ್ಟಿದ್ದು. ಹೆಣ್ಣೋ ಗಂಡೋ? ಹೆಣ್ಣು. ಮಾವ, ಕೋಪಿಸಿಕೊಳ್ಳಬೇಡ, ಕೋಪ ಮಾಡಿಕೊಳ್ಳಬೇಡ. ಆ ಹೆಣ್ಣನ್ನು ಮಾತ್ರ ಕ್ಷತ್ರಿಯನಿಗೆ ಕೊಡಬೇಡ, ತದ್ಬ್ರಾಹ್ಮಣನನ್ನು ನೋಡಿಕೊಡು, ಇಲ್ಲದಿದ್ದರೆ ನನಗೆ ಹೇಳು. ಭೂಪ್ರದಕ್ಷಿಣದಲ್ಲಿ ನಿನಗೆ ಸರಿಯಾದ ಅಳಿಯನನ್ನು ಹುಡುಕಿಕೊಂಡು ಬರುತ್ತೇನೆ. ವಿಶ್ವಾಮಿತ್ರನು ನಕ್ಕನು. ಹೂವು ಹುಟ್ಟುವಾಗಲೇ ಅದರ ಗರ್ಭದಲ್ಲಿ ಕಾಯಿರುವುದಲ್ಲವೇ? ಹಾಗೆಯೇ ಹುಟ್ಟಿ ಬಂದ ಪ್ರತಿಯೊಂದರ ಜೊತೆಯಲ್ಲಿಯೂ ಒಂದು ಕಾಣದ ಕೈ ಇದೆ ರಾಮ. ಅದು ದೋಣಿಯನ್ನು ನಡೆಸಿಕೊಂಡು ಹೋಗುವ ಅಂಬಿಗನ ಹಾಗೆ ಜೀವನವನ್ನು ನಡೆಸಿಕೊಂಡು ಹೋಗುತ್ತದೆ. ಆದ್ದರಿಂದ ಆ ಹೆಣ್ಣಿನ ಯೋಚನೆ ಈಗೇಕೆ? ಅಲ್ಲದೆ ನೀನು ಹೊರಟಿರುವುದು ಮೃತ್ಯುದೂತನಾಗಿ ಅಲ್ಲವೇ ಎಂದನು. ರಾಮನಿಗೂ ನಗು ಬಂತು. ಹೌದು ಹೌದು, ಮೃತ್ಯುದೂತನಾಗಲು ಮಹರ್ಷಿಯ ಅಪ್ಪಣೆಯನ್ನು ಕೇಳಲು ಬಂದಿದ್ದೇನೆ. ನೀನು ಹುಟ್ಟುವುದಕ್ಕೆ ಮುಂಚೆಗೆ ನಿನ್ನ ತಂದೆಗೆ ಗೊತ್ತಿತ್ತು, ಅದರ ತಾಯಿಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು, ಇನ್ನು ಕೆಲವರಿಗೆ ಗೊತ್ತಿತ್ತು. ಕ್ಷತ್ರಿಯ ಕುಲಾಂತಕನಾದ ಭಾರ್ಗವನೊಬ್ಬನು ಹುಟ್ಟುವನೆಂದು. ಹುಟ್ಟಿದ್ದೀ, ನಿನ್ನ ಕೆಲಸವನ್ನು ನೀನು ಮಾಡಲು ದೈವವು ಪ್ರೇರೇಪಿಸುತ್ತದೆ. ಆಗಲಿ, ಹೋಗಿ ಬಾ, ಮಂಗಳವಾಗಲಿ, ಆದರೆ ಪಾಪ ಕಾರ್ಯ ಆದಷ್ಟು ಕಡಿಮೆ ಮಾಡು. ಮಾವ, ಮನೆಯಲ್ಲಿ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆ, ಆದರೆ ಕೊನೆ ಆಗುವವರೆಗೆ ಬೇರೆ ಯೋಚನೆ ಇಲ್ಲ. ಮೊದಲು ಹೈಹಯ ಮಾರಣ ಯಜ್ಞ, ಅದರ ಅವಭೃತವಾದ ಮೇಲೆ ಪ್ರಾಯಶ್ಚಿತಕ್ಕಾಗಿ ಮತ್ತೊಂದು ಯಜ್ಞ. ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ಬೀಳ್ಕೊಂಡು ಹೊರಟು ಹೋದನು. 42 ತರಂಗ. ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ಆತನಿದುವರೆಗೆ ಕಾಣದ ಕೈಯ ಕುರಿತು ಯೋಚಿಸುತ್ತಿರಲಿಲ್ಲ. ಮೇನಕೆಯನ್ನು ಬೇಕೆಂದರೆ ಇಂದ್ರನ ಪ್ರೀತಿಯನ್ನು ಸಂಪಾದಿಸಿಕೊಂಡು ತಾನು ಜೀವಂತ್ಯ ಇರುವವರೆಗೂ ಇಟ್ಟುಕೊಳ್ಳಬಹುದಿತ್ತು, ಅಥವಾ ತಪೋಧನವನ್ನು ಕೊಟ್ಟು ಅವಳನ್ನು ಕೊಂಡುಕೊಳ್ಳಬಹುದಿತ್ತು. ಆದರೂ ತಾನು ತೂಷ್ಣಿ ಇದ್ದು ಅವಳನ್ನು ಬಿಟ್ಟುಕೊಟ್ಟಿದ್ದೇನೆ. ಅದು ಪಕ್ವವಾದ ಫಲವನ್ನು ಬಿಟ್ಟು ತನ್ನ ಪಾಡಿಗೆ ತಾನು ತೆಪ್ಪಗಿರುವ ಮರದಂತೆ. ಇದಿಷ್ಟು ಆ ಕಾಣದ ಕೈಯ ಪ್ರಭಾವವೇ? ಅದು ತನ್ನನ್ನು ನಡೆಸುತ್ತಿರುವುದೇ? ಹಾಗಾದರೆ ಏಕೆ ಇದುವರೆಗೆ ನನಗೆ ತೋರಿಸಲಿಲ್ಲ? ಇದೇ ಏನು ಮದನನು ಹೇಳಿದ ಅಹಂಕಾರದ ಬೆಳವಣಿಗೆ?
ಏನೇನೋ ಯೋಚನೆಗಳು ಬಂದವು. ಆ ಯೋಚನೆಯಲ್ಲಿ ಎಷ್ಟು ಹೊತ್ತು ಕಳೆದು ಹೋಯಿತು. ಹೊತ್ತು ನೆತ್ತಿಗೇರಿ ಪಡುವಣದತ್ತ ಇಳಿಯಿತು. ಪಡುವಲದಲ್ಲಿ ಇದ್ದ ನೆರಳು ಮೂಡಲಿಗೆ ಬಂತು. ವಿಶ್ವಾಮಿತ್ರನು ಸುಖಾಸನದಲ್ಲಿ ಕುಳಿತಿದ್ದಾನೆ. ಮಗ್ಗುಲಲ್ಲಿ ಬಂದ ಜಿಂಕೆಯು ತನ್ನನ್ನು ತುರಿಸಬೇಕೆಂದು ಸನ್ನೆ ಮಾಡಿತು. ಕೊಂಬಿನಿಂದ ಕರೆದು ತೋರಿಸಿತು. ಏನು ಅಳಲನ್ನು ಹೇಳಿಕೊಳ್ಳಬೇಕೆಂದು ಏನು. ತೊಡೆಯ ಮೇಲೆ ಕುಳಿತು ಮುಖವನ್ನು ನೋಡಿ ಚಿಪ್ ಚಿಪ್ ಎಂದಿತು. ಶಿಲಾ ಪ್ರತಿಮೆಯಂತಿದ್ದ ಆತನ ಮುಖದಲ್ಲಿ ತನಗೆ ಸರಿಯಾದ ಉತ್ತರವೂ ದೊರೆಯಲಿಲ್ಲವೆಂದು ಏನು. ಅಷ್ಟು ಹೊತ್ತಿದ್ದು ಸರಿಯಾದ ಉಪಚಾರವೂ ದೊರೆಯಲಿಲ್ಲವೆಂದು ಕೋಪಗೊಂಡು ಹೊರಟು ಹೋಗುವ ಅತಿಥಿಯಂತೆ ಎದ್ದು ಓಡಿ ಹೋಯಿತು. ಹೌದು, ಈ ಕಾಣದ ಕೈಯನ್ನು ಕಾಣಬೇಕು. ಅದು ಇನ್ನು ಮುಂದೆ ನನ್ನ ತಪಸ್ಸಿನ ಗುರಿ. ದೇವತೆಗಳನ್ನು ಕಂಡುದಾಯಿತು. ದೇವತೆಗಳು ಕೊಡುವ ಭಾಗ್ಯದ ಪರಮಾವಧಿಯನ್ನು ಕಂಡುದಾಯಿತು. ಇನ್ನೂ ಆಗಬೇಕಾದುದೇನು? ಕಾಣದ ಕೈಯನ್ನು ಕಾಣುವುದೊಂದೇ ಕೆಲಸ. ಅದಕ್ಕಾಗಿ ಮತ್ತೆ ಹಿಮಾಲಯ ಪರ್ವತದ ಕಂದರದಲ್ಲಿ ಗಿರಿ ನದಿಯ ಒಂದರ ಪಕ್ಕದಲ್ಲಿ ಗುಹೆಯಲ್ಲಿ ಇದ್ದು ಬಿಡುವೆನು. ಅಷ್ಟರೊಳಗಾಗಿ ಬಹಿರ್ಮುಖವಾಯಿತು. ಮತ್ತೆ ಮಗುವಿನ ಯೋಚನೆ. ಈ ಮಗುವಿಗೆ ಅನ್ನಪಾನದ ಯೋಚನೆ ಇಲ್ಲದಿದ್ದರೂ ಉಪಚಾರ ಬೇಕು. ಆ ಉಪಚಾರಕ್ಕೆ ನಿಂತರೆ ನನ್ನ ತಪಸ್ಸು ನಡೆಯುವುದಿಲ್ಲ. ಏನು ಮಾಡುವುದು? ಮೇನಕೆಯು ನನಗೆ ಒಪ್ಪಿಸಿದಂತೆ ನಾನು ಇದನ್ನು ಇನ್ನು ಯಾರಿಗಾದರೂ ಒಪ್ಪಿಸಿ ಹೋಗಬಾರದೇಕೆ? ಹೌದು, ಇದೇ ಮಾಲಿನಿಯ ತೀರದಲ್ಲಿ ಎಷ್ಟು ಆಶ್ರಮಗಳಿವೆ. ಅಲ್ಲಿರುವ ಮಹರ್ಷಿಗಳಲ್ಲಿ ಯಾರಿಗಾದರೂ ಇದನ್ನು ಒಪ್ಪಿಸಬೇಕು. ಆದರೆ ಯಾರಿಗೂ ಒಪ್ಪಿಸಬೇಕು? ಕಾಶ್ಯಪರ ಆಶ್ರಮದಲ್ಲಿ ಕ್ಷತ್ರಿಯ ಕುಮಾರರು ಇರುತ್ತಾರೆ, ಅದು ಬೇಡ. ಅತ್ರೇಯರ ಆಶ್ರಮದಲ್ಲಿ ಅವಧೂತ ಸಂಪ್ರದಾಯ. ಅವರು ಜಾತಿಯನ್ನು ಗೌರವಿಸುವರಲ್ಲ. ಮಾರೀಚರು ತಪಸ್ವಿಗಳಾದರೂ ಕಟ್ಟುಕಿತ್ತವರು. ಜಾಬಾಲಿಗಳು ನಾಸ್ತಿಕರು. ಇನ್ನು ಕೊನೆಯದು ಆ ಕಣ್ವರದು. ಅವರು ಬ್ರಹ್ಮಚಾರಿಗಳು, ಆದರೂ ವರ್ಣಾಶ್ರಮ ಧರ್ಮದಲ್ಲಿ ಶ್ರದ್ಧೆ ಉಳ್ಳವರು. ಅವರು ಅಧಿಭೂತಕ್ಕಿಂತ ಆಧ್ಯಾತ್ಮವನ್ನು ಹಿಡಿದವರು. ಅಲ್ಲಿರಲಿ, ಅದೇ ಸರಿಯಾದ ಸ್ಥಳ. ಅಲ್ಲದೆ ಆ ತಪೋವನ ನಗರಗಳ ಬಾಧೆಗೆ ಒಳಪಡದಷ್ಟು ದೂರವಾಗಿದೆ. ಆ ಮಹರ್ಷಿಯು ನಮಗೆ ಬೇಕಾದವರು. ಆ ವೇಳೆಗೆ ಸಂಜೆಯಾಯಿತು. ಮೇನಕೆ ಇರುವಾಗ ಹೊತ್ತು ಹೊತ್ತಿಗೆ ಸರಿಯಾಗಿ ಅನ್ನ ಪಾನಗಳನ್ನು ಕೇಳುತ್ತಿದ್ದ ದೇಹ ಇಂದು ತನಗೆ ಹಸಿವಾಗಿದೆ, ಬಾಯಾರಿಕೆಯಾಗಿದೆ ಎಂದು ಕೂಡ ಹೇಳಲಿಲ್ಲ. ಕಾರಣವೇನು ಎಂದು ಯೋಚಿಸಿ ನೋಡಿದರೆ ತಿಳಿಯಿತು. ಆಗ ಭೋಗಿನಿಯ ಸನ್ನಿಧಾನದಿಂದ ದೇಹವು ಭೋಗವನ್ನು ಬಯಸಿತು. ಕೇಳಿದರೆ ಪ್ರಾರ್ಥನೆಯು ಅವಂದ್ಯವಾಗುವುದು ಎಂದು ತಿಳಿದು ಕೇಳುತ್ತಿತ್ತು. ಇಂದು ಆ ಭೋಗಿನಿಯ ಸನ್ನಿಧಿಯು ತಪ್ಪಿದೆ. ಮಹರ್ಷಿಯ ಮನಸ್ಸು ತಪಸ್ಸಿಗೆ ಅಭಿಮುಖವಾಗಿದೆ. ಇನ್ನು ತನ್ನನ್ನು ಕೇಳುವರಾರು? ನನ್ನ ಪ್ರಾರ್ಥನೆಯು ವಂದ್ಯವಾಗದಿರುವುದೆಂತು ಎಂದು ಸುಮ್ಮನಿದೆ. ಅಲ್ಲದೆ ಮಗುವಿಗಾಗಿ ವಿಜೃಂಭಿತವಾಗಿ ಇಲ್ಲಿ ಸೋಮಶಕ್ತಿಯಾಗಿ ಇಳಿದು ಆ ಮಗುವಿಗೆ ಆಹಾರವಾದ ಪ್ರಾಣವು ತನ್ನ ಆಹಾರವನ್ನು ಹೊತ್ತು ಹುಟ್ಟುವ ಮೊಳಕೆಯಂತಾಗಿ ತನ್ನ ಆಹಾರವನ್ನು ಅಲ್ಲಿಯೇ ಕಂಡೀತೆ. ಮುನೀಂದ್ರನಿಂದು ಹವಿಸಿಲ್ಲದಿದ್ದರೂ ಜ್ವಲಿಸುವ ಹವ್ಯ ವಾಹನನಂತೆ ಪ್ರಾಣವು ಒಂದು ತನ್ನ ಭಾಗವನ್ನೇ ತಿಂದುಕೊಂಡು ಸೌಮ್ಯವಾಗಿ ಬೆಳಗುತ್ತಿರುವ ಪ್ರಾಣವನ್ನು ಕಂಡು ಆಶ್ಚರ್ಯ ಪಡುತ್ತಿದ್ದಾನೆ. ಆಶ್ಚರ್ಯದಲ್ಲಿ ಪ್ರಾಣಾರ್ಚಿಯು ಕಂಡು ಅಲ್ಲಿಯೇ ಒಂದು ಸಣ್ಣ ಪೂಜೆಯನ್ನು ಮಾಡಿ ಈ ನಿನ್ನ ರಹಸ್ಯವನ್ನು ತೋರಿಸಿಕೊಡು, ಉಪಕಾರ ಮಾಡು, ಕಾಪಾಡು ಎಂದು ಪ್ರಾರ್ಥಿಸಿದ್ದಾನೆ. ಪ್ರಾಣಾಗ್ನಿಯು ಅಭಿಮುಖವಾಯಿತು. ಮುನೀಂದ್ರ, ನಾನು ಹಗಲಿರುಳು ನಿನ್ನಲ್ಲಿ ಇರುವೆನು. ನೀನು ಇದುವರೆಗೆ ನನ್ನನ್ನು ಕಾಣಲಿಲ್ಲ. ನಿನ್ನ ಉಂಡ ಊಟವನ್ನೆಲ್ಲ ಉಂಡು, ನೀನು ಕುಡಿದ ಪಾನೀಯಗಳನ್ನೆಲ್ಲ ಕುಡಿದು, ನೀನು ಪಟ್ಟ ಭೋಗಗಳನ್ನೆಲ್ಲ ಪಡೆದು ಒಳಗೆ ಕುಳಿತಿರುವ ನನ್ನನ್ನು ನೀನು ಇಂದು ಕಂಡುದು ನಿನಗೆ ದೇವತೆಗಳ ಅನುಗ್ರಹದ ಫಲ. ಮೇನಕೆಯು ನಿನ್ನಲ್ಲಿ ಇದ್ದುದರ ಫಲವಾಗಿ ದೇವತೆಯ ಸಂಸರ್ಗದಿಂದ ನೀನು ದೇವತೆಯಾದೆ. ನಿನ್ನ ದೇಹವೆಂದು ಮಾನವ್ಯವಾಗಿದ್ದರೂ ನೀನು ದೇವತೆಯಾಗಿರುವೆ. ಆದ್ದರಿಂದಲೇ ನಾನು ನಿನಗೆ ದರ್ಶನವನ್ನು ಕೊಟ್ಟೆ. ನಾನು ನಿನ್ನಲ್ಲಿ ಪ್ರಸನ್ನನಾಗಿರುವನೆಂದೇ ನಾನು ನಿನಗೆ ಇಂದು ದರ್ಶನವನ್ನು ಕೊಡುವೆನೆಂದೇ ದೇಹವು ನಿನ್ನೊಡನೆ ಮಾತನಾಡಿದೆ. ಮೇನಕೆಯನ್ನು ಬಿಟ್ಟೆ ಎಂದೇ ನಾನು ನಿನಗೆ ದರ್ಶನವನ್ನು ಇತ್ತದ್ದು. ಆದರೆ ನಾನೇ ಕೊನೆ ಎಂದುಕೊಳ್ಳಬೇಡ. ಅನ್ನವೂ ನಾನೇ, ಅನ್ನಾದನು ನಾನೇ. ಆದರೂ ನನ್ನ ಹಿಂದೆ ಯಾರಿರುವರೋ ಅದನ್ನು ನೋಡು. ನನ್ನ ಮೇಲಿನ ಅಭಿಮಾನದಿಂದ ಹೇಳುವೆನು, ನೀನು ಭೂಸುರನಾದೆ. ಈಗ ನಿನ್ನ ಮೇಲಿನ ಭಾರ ಹೆಚ್ಚಾಯಿತು, ಅದನ್ನು ಮರೆಯಬೇಡ. ಮದನನ್ನು ಹೇಳಿದುದು ಇದು. ಭೂಸುರನಾದರೆ ಬ್ರಾಹ್ಮಣನಾದಂತಾಯಿತು, ಬ್ರಾಹ್ಮಣನಾದಂತಾಯಿತಲ್ಲವೇ ಎಂದು ಕೇಳಿದನು. ಹುಚ್ಚ, ಬ್ರಾಹ್ಮಣ್ಯವೆಂದರೇನು ಅಷ್ಟು ಸುಲಭವೇ? ಭೂಸುರನಾಗುವುದೇನು ಮಹಾ? ನನ್ನನ್ನು ಕಂಡವರೆಲ್ಲ ಭೂಸುರರಾಗುವರು. ಯಾರು ಬೇಕಾದರೂ ನನ್ನನ್ನು ಕಾಣಬಹುದು. ನಿನ್ನ ಪ್ರಶ್ನೆಗೆ ಉತ್ತರವನ್ನು ನನ್ನನ್ನು ಕೇಳಬೇಡ, ನೀನೇ ಹುಡುಕಿಕೋ. ವಿಶ್ವಾಮಿತ್ರನಿಗೂ ಮುಂದಕ್ಕೆ ಮನಸ್ಸು ಬರಲಿಲ್ಲ. ಆ ವೇಳೆಗೆ ಸಂಜೆಯಾಗುತ್ತಾ ಬಂತು. ವಿಶ್ವಾಮಿತ್ರನು ಮಗುವನ್ನು ಕರೆದುಕೊಂಡು ಹೋಗಿ ಕಣ್ವರಲ್ಲಿ ಒಪ್ಪಿಸಿದನು. ಅವರು, ಹೌದು ಹೌದು, ಈ ಮಗು ನಮಗೆ ಬೇಕಾಗಿತ್ತು ಎಂದು ವಿಶ್ವಾಸದಿಂದ ವಿಶ್ವಾಮಿತ್ರ ಪುತ್ರಿಯನ್ನು ದತ್ತುಪುತ್ರಿಯನ್ನಾಗಿ ಸ್ವೀಕರಿಸಿದರು. ತ್ರಿಕಾಲಜ್ಞರಾದ ಅವರು ವಿಶ್ವಾಮಿತ್ರರು ಬ್ರಾಹ್ಮಣನಾದನೆ ಎಂಬ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ. ಆತನು ಅವರನ್ನು ಬಲವಂತ ಮಾಡಲಿಲ್ಲ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.